ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಲಿವರ್ ಪ್ರಾಬ್ಲಮ್ ವೀಕ್ಷಕರೇ ಲಿವರ್ ಪ್ರಾಬ್ಲಮ್ ಯಾಕೆ ಬರುತ್ತೆ ನಿಮಗೆ ಗೊತ್ತಿದೆ ಡಾಕ್ಟರ್ ಹೇಳ್ತಾರೆ ಡ್ರಿಂಕ್ಸ್ ಮಾಡಿದರೆ ಬರುತ್ತೆ ಅಥವಾ ಅನ್ಹೈಜಿನಿಕ್ ಫುಡ್ ತಿಂದರೆ ಬರುತ್ತೆ ಅತಿಯಾಗಿ ಮಾಂಸಾಹಾರವನ್ನು ತಿಂದರೆ ಬರುತ್ತೆ ಅಥವಾ ತಂಬಾಕು ಸೇವನೆಯಿಂದ ಬರುತ್ತದೆ ಅಥವಾ ಅವಶ್ಯಕತೆ ಇಲ್ಲದೆ ಅತಿಯಾದಂತಹ ಹಲವಾರು ಔಷಧಿಗಳ ಸೇವನೆಯಿಂದನೂ ಬರ್ತದೆ ನಿಮಗೆ ಗೊತ್ತಿದೆ ಡ್ರಿಂಕ್ಸ್ ಮಾಡೋದ್ರಿಂದ ಲಿವರ್ ಪ್ರಾಬ್ಲಮ್ ಆಗ್ತದೆ ಹಾಗಾದರೆ ಲಿವರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್ ಲಿವರ್ ಪ್ರಾಬ್ಲಮನ್ನು ಸರಿಪಡಿಸೋದು ಹೆಂಗೆ ನಮ್ಮ ಆಯುರ್ವೇದಾಚಾರ್ಯರು ಋಷಿಮುನಿಗಳು ಎಷ್ಟು ಬುದ್ಧಿವಂತರು ನೋಡಿ ಈಗ ಯಾವುದು ಕಾರಣವಾಗಿದೆಯೋ ಅದನ್ನೇ ಔಷಧಿಯಾಗಿ ಬಳಕೆ ಮಾಡಬೇಕು ವ್ಯಾಕ್ಸಿನ್ ಹೆಂಗೆ ತಯಾರು ಮಾಡೋದು ಈಗ ಕೋವಿಡ್ ಸಮಯದಲ್ಲಿ ನೀವು ನೋಡಿದಿರಿ ಯಾವ ವೈರಾಣು ಕಾರಣವಾಗಿದೆಯೋ ಅದೇ ವೈರಾಣುವನ್ನು ಬಳಕೆ ಮಾಡಿಬಿಟ್ಟು ವ್ಯಾಕ್ಸಿನನ್ನು ಕಂಡುಹಿಡಿತಾರೆ ಅದೇ ಈ ಫಾರ್ಮುಲಾ ಏನಿದೆಯಲ್ಲ ಈ ಒಂದು ಮೆಥಡಾಲಜಿ ಇದೆಯಲ್ಲ ಇದನ್ನು 5000 ವರ್ಷಗಳ ಹಿಂದೆಯೇ ಕಂಡುಕೊಂಡಿದ್ದರು ನಿಮಗೆ ಗೊತ್ತಿದೆ ಡ್ರಿಂಕ್ಸ್ ಅರ್ಥಾತ್ ಆಲ್ಕೋಹಾಲನ್ನು ಸೇವನೆ ಮಾಡೋದ್ರಿಂದ ಲಿವರ್ ಹಾಳಾಗುತ್ತೆ ಒಪ್ಕೊಂತೀರಾ ಎಲ್ಲ ಕಡೆ ಕೇಳಿದಿರಾ ಇದರ ಅರ್ಥ ಏನು ನೀವು ಕುಡಿದಂತಹ ಆಲ್ಕೋಹಾಲು ಲಿವರ್ಗೆ ಹೋಗುತ್ತೆ ಅಂತ ಅರ್ಥ ಆತಲ್ಲ ಲಿವರ್ಗೆ ಅಲ್ಲಿಗೆ ರೀಚ್ ಆಗೋದ್ರಿಂದನೇ ಅದು ಹೋಗಿ ಲಿವರನ್ನು ಡ್ಯಾಮೇಜ್ ಮಾಡಿದರೆ ಅಂತ ಅರ್ಥ ಕರೆಕ್ಟ್ ತಾನೇ ನೀವು ಕುಡಿದಿದ್ದಂತಹ ಆ ಆಲ್ಕೋಹಾಲು ಕಿಡ್ನಿಗೆ ಹೋಗಿದ್ದಿದ್ರೆ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಬೇಕಾಗಿತ್ತು ನೀವು ಕುಡಿದಿರೋಂತಹ ಆಲ್ಕೋಹಾಲು ಮೂಳೆಗೆ ಹೋಗಿದ್ದಿದ್ರೆ ಮೂಳೆಯನ್ನು ಡ್ಯಾಮೇಜ್ ಮಾಡಬೇಕಾಗಿತ್ತು ಅದು ಮೂಳೆನೂ ಡ್ಯಾಮೇಜ್ ಮಾಡಲಿಲ್ಲ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಲಿಲ್ಲ ಲಿವರನ್ನು ಡ್ಯಾಮೇಜ್ ಮಾಡ್ತು ಅಂದರೆ ಲಿವರಿಗೆ ಹೋಗುವಂತಹ ಶಕ್ತಿ ಆ ಆಲ್ಕೋಹಾಲಿಗೆ ಇದೆ ಕರೆಕ್ಟಾ ಹಾಗಾದರೆ ಆ ಲಿವರಿಗೆ ಹೋಗುವಂತಹ ದಾರಿ ಆ ಲಿವರ್ವರೆಗೂ ರೀಚ್ ಆಗುವಂತಹ ಸುರಂಗ ಮಾರ್ಗಗಳ ಬಗ್ಗೆ ಗುಟ್ಟು ಆ ಆಲ್ಕೋಹಾಲಿಗೆ ಇದೆ ಆ ಆಲ್ಕೋಹಾಲನ್ನೇ ಬಳಕೆ ಮಾಡಿ ಆ ಲಿವರ್ವರೆಗೂ ಕೂಡ ಔಷಧಿಗಳನ್ನು ರೀಚ್ ಮಾಡಿಸ್ಬಹುದು ಅರ್ಥ ಆತ ಅರ್ಥ ಆಗಲಿಲ್ವಾ ಸ್ವಲ್ಪ ಇನ್ನೊಂದು ಸರಿ ನೋಡಿ ಯಾವುದು ಅಲ್ಲಿಗೆ ಹೋಗುವಂತಹ ದಾರಿಯನ್ನು ಕಂಡುಕೊಂಡಿದೆಯೋ ಅದನ್ನೇ ಬಳಕೆ ಮಾಡಿ ವೆಹಿಕಲ್ ಥರ ಅದನ್ನೇ ಒಂದು ಸರಕು ಥರ ಅದನ್ನೇ ಒಂದು ವೆಹಿಕಲ್ ಥರ ಬಳಕೆ ಮಾಡಿ ಅದರ ಮೇಲೆ ಮೆಡಿಸಿನ್ ಇಟ್ಟು ಅಲ್ಲಿಗೆ ಕಳಿಸ್ಬೋದಲ್ಲ ಅದಕ್ಕೋಸ್ಕರನೇ ಕಂಡುಹಿಡಿದ್ರು ಆಲ್ಕೋಹಾಲು ಲಿವರನ್ನು ಹಾಳು ಮಾಡ್ತದೆ ಅನ್ನೋದಾದರೆ ಆಲ್ಕೋಹಾಲು ಲಿವರಿಗೆ ರೀಚ್ ಆಗುತ್ತೆ ಆ ಆಲ್ಕೋಹಾಲನ್ನು ಬಳಕೆ ಮಾಡಿ ಲಿವರಿಗೆ ಔಷಧಿಗಳನ್ನು ಅಲ್ಲಿಗೆ ರೀಚ್ ಮಾಡಿಸ್ಬಹುದು ಅದಕ್ಕೋಸ್ಕರ ಕಂಡುಹಿಡಿದ್ರು ಆಸವ ಅರಿಷ್ಟಗಳನ್ನು ದ್ರಾಕ್ಷಾರಿಷ್ಟ ಆಸವ ಅರಿಷ್ಟ ಚಂದನಾಸವ ನೀವು ಕೇಳ್ತಿರ್ಬೋದಲ್ಲ ಆಸವ ಅರಿಷ್ಟಗಳಿದೆಯಲ್ಲ ದಟ್ ಈಸ್ ನಥಿಂಗ್ ಬಟ್ ಆಲ್ಕೋಹಾಲೇ ಬಟ್ ಇನ್ ಆರ್ಗ್ಯಾನಿಕ್ ಫಾರಮ್ ಕೂರ್ಗು ಕೊಡಗು ಇಲ್ಲೆಲ್ಲ ನೀವು ನೋಡಿದ್ದೀರಾ ದ್ರಾಕ್ಷಿಗಳಿಂದ ವೈನನ್ನು ತಯಾರು ಮಾಡ್ತಾರೆ ಖರ್ಜೂರ ಅಥವಾ ಈ ಉತ್ತತ್ತಿಗಳಿಂದ ನಿಮಗೆ ಈ ಆಲ್ಕೋಹಾಲನ್ನು ತಯಾರು ಮಾಡ್ತಾರೆ ಆರ್ಗ್ಯಾನಿಕ್ ಆಲ್ಕೋಹಾಲ್ ಈ ಆರ್ಗ್ಯಾನಿಕ್ ಆಲ್ಕೋಹಾಲನ್ನು ಬಳಕೆ ಮಾಡಿ ಅದರ ಜೊತೆಗೆ ಲಿವರಿಗೆ ಬೇಕಾಗಿರುವಂತಹ ಭೂಮಿ ಆಮಲಕ್ಕಿ ಅಥವಾ ಆಮಲಕ್ಕಿ ಇತ್ಯಾದಿ ಔಷಧಿಗಳನ್ನು ಅದಕ್ಕೆ ಮಿಕ್ಸ್ ಮಾಡಿ ಕುಡಿಸಿದಾಗ ಆ ಲಿವರಿನವರೆಗೂ ಕೂಡ ಆರ್ಗ್ಯಾನಿಕ್ ಆಲ್ಕೋಹಾಲು ಆ ಸವಾರಿಷ್ಟಗಳು ಆರ್ಗ್ಯಾನಿಕ್ ಆಲ್ಕೋಹಾಲ್ಗಳಿದ್ದಂಗೆ ಅಲ್ಲಿವರೆಗೂ ತಗೊಂಡು ಹೋಗ್ತವೆ ತಗೊಂಡೋದಾದಮೇಲೆ ಆ ಆಲ್ಕೋಹಾಲಿನ ಜೊತೆಗೆ ಕಳಿಸಿರುವಂತಹ ಭೂಮಿ ಆಮಲಕ್ಕಿ ಇತ್ಯಾದಿ ಲಿವರಿನ ಟಾನಿಕ್ಗಳು ಅಲ್ಲಿ ಕೆಲಸ ಮಾಡ್ತವೆ ಅರ್ಥಾತ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಥಿಂಕಿಂಗ್ ಕೆಪ್ಯಾಸಿಟಿ 5000 ವರ್ಷಗಳ ಹಿಂದೆಯೇ ಅವರಿಗೆ ಹೆಂಗೆ ಬಂದಿರಬಹುದು ಯಾವುದು ಯಾವ ಕಾಯಿಲೆಗೆ ಕಾರಣನೋ ಅದನ್ನೇ ಬಳಕೆ ಮಾಡಿಕೊಂಡು
ಪೊಲೀಸ್ನವ್ರು ಉಪಯೋಗಿಸ್ತಾರೆ ನೋಡಿದಿರೇನು ಕಳ್ಳರು ನಡಿಬೇಕಾದ್ರೆ, ಆ ಕಳ್ಳರ ಕಡೆಯವನ್ನೇ ಹಿಡ್ಕೊಂಡು ಆ ಕಳ್ಳರ ಗ್ಯಾಂಗನ್ನು ಕಂಡಿಡಿಯೋದು, ಅವನನ್ನೇ ಕಳಿಸಿ ಆ ಮೆಥಡನ್ನು ಈ ಲಿವರಿನ ಔಷಧಿಗೋಸ್ಕರ ಕಂಡಿಡಿಯೋಂಥದ್ದು. ಸರಿ ಸರ್, ನಮಗೆ ಅರ್ಥ ಆಯ್ತು ಲಿವರಿಗೆ ಯಾವ ರೀತಿ ನೀವು ಕೆಲಸ ಮಾಡ್ತದೆ ನಿಮ್ಮ ಔಷಧಿಗಳು, ನಿಮ್ಮ ಒಂದು ಟೆಕ್ನಿಕ್ ಹೆಂಗೆ ಅಂತ ನಮಗೆ ಅರ್ಥ ಆಯ್ತು ಅಂತ ನೀವು ಹೇಳ್ತೀರಿ. ನೆಕ್ಸ್ಟ್ ಹಂಗಾದರೆ ಯಾವುದು? ಸಿಂಪಲ್, ಭೂಮಿ ಆಮಲಕಿ, ನೆಲನೆಲ್ಲಿ, ಬೆಟ್ಟದಲ್ಲಿ ಬೇರೆ ನೆಲನೆಲ್ಲಿ ತೋರಿಸ್ತಾರೆ ಫೋಟೋನಲ್ಲಿ, ಆ ನೆಲ್ಲಿಕಾಯಿಯ ಚೂರ್ಣವನ್ನು ಆಸವಾರಿಷ್ಟಗಳ ಜೊತೆಗೆ ಮಿಕ್ಸ್ ಮಾಡಬೇಕು, ಅಥವಾ ಆ ನೆಲ್ಲಿಕಾಯಿಗಳನ್ನು ಆಸವಾರಿಷ್ಟ ರೂಪದಲ್ಲಿ ನಾವು ಕೊಟ್ಟಾಗ ಲಿವರಿನ ಮೇಲೆ ಕೆಲಸ ಮಾಡ್ತದೆ. ನೀವು ನೆಲ್ಲಿಕಾಯಿಯ ಚೂರ್ಣವನ್ನು ಡೈರೆಕ್ಟಾಗಿ ತಿಂದರೆ ಕೆಲಸ ಮಾಡಲ್ಲ, ಏಕೆಂದರೆ ಅಲ್ಲಿ ತಗೊಂಡೋಗಲ್ಲ ಅದು. ನೆಲ್ಲಿಕಾಯಿಯನ್ನು ಡೈರೆಕ್ಟಾಗಿ ತಿಂದರೆ ಅಲ್ಲಿ ಕೆಲಸ ಮಾಡಲ್ಲ, ಅದು ಅಲ್ಲಿ ತಗೊಂಡೋಗಲ್ಲ. ನೆಲ್ಲಿಕಾಯಿಯ ತೈಲವನ್ನು ಕುಡಿದ್ರೆ ಅಲ್ಲಿ ಕೆಲಸ ಮಾಡಲ್ಲ. ನೆಲ್ಲಿಕಾಯಿಯ ಆಸವಾರಿಷ್ಟಗಳು, ಆ ನೆಲ್ಲಿಕಾಯಿಯನ್ನು ಅಂಶಗಳನ್ನು ಈ ಒಂದು ಆರ್ಗ್ಯಾನಿಕ್ ಆಲ್ಕೋಹಾಲ್ಗಳ ಜೊತೆಗೆ ಕಳಿಸಿದಾಗ ಮಾತ್ರ ಅಲ್ಲಿಗೆ ರೀಚ್ ಆಗ್ತದೆ. ನೀವು ಕೇಳ್ತೀರಿ, ಸರ್ ಭೂಮಿ ಆಮೇಲೆಕ್ಕೆ ಒಳ್ಳೆಯದು ಅಂತಂದು ಯಾವುದೋ ಒಂದು ಯೂಟ್ಯೂಬ್ನ ನೋಡಿದೆ, ಅದನ್ನು ತಿಂದೆ ಲಿವರ್ ಸರಿ ಹೋಗ್ತದೆ ಅಂತ ಹೇಳಿದರು, ಸರಿ ಹೋಗಲೇ ಇಲ್ಲ. ಕಾಲಮೇಘ ಅಂತ ಒಂದು ಡ್ರಗ್ ಹೇಳಿದ್ರಿ, ಅದನ್ನು ತಿಂದೆ ಅದು ಸರಿ ಹೋಗಲೇ ಇಲ್ಲ, ಲಿವರ್ ಹಂಗೆ ಡ್ಯಾಮೇಜ್ ಆಗೋತು. ಯಾಕೆ ಸರಿ ಹೋಗ್ತಾ ಇಲ್ಲ? ಅದನ್ನು ನೀವು ಕಳಿಸಿರೋಂತಹ ವೆಹಿಕಲ್ ಸರಿಲ್ವಲ್ಲ, ನೀವು ತಿಂದಿದ್ದೀರಿ ಅಲ್ಲಿ ರೀಚ್ ಆಗಿಲ್ವೇ? ಗಮನಿಸಿ, ಆಯುರ್ವೇದಿಕ್ ಔಷಧಿಗಳು ಕೆಲಸ ಮಾಡಲ್ಲ. ಸ್ಲೋ, ಲೇಟು, ವೇಸ್ಟು, ಇದು ಮೂಢನಂಬಿಕೆ, ಇದು ಬೂಟಾಟಿಕೆ ಅನ್ನೋರು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಳವಾಗಿ ಅಧ್ಯಯನ ಮಾಡಿರುವಂತಹ, ಆಳವಾಗಿ ತಿಳ್ಕೊಂಡಿರೋಂತಹ ವೈದ್ಯರ ಹತ್ರ ಹೋಗಿ ಅದೇ ಔಷಧಿಯನ್ನು, ಅದೇ ಭೂಮಲಾಕಿಯನ್ನು, ಭೂಮಿ ಆಮಲಕಿಯನ್ನು ಈ ವಿಧಾನದಲ್ಲಿ, ಈ ರೀತಿಯಲ್ಲಿ, ಈ ಒಂದು ಪ್ರೊಸೀಜರಲ್ಲಿ ಕೊಟ್ಟಾಗ ಕೆಲಸ ಮಾಡ್ತದ ಹೊರತು, ನೀವು ಸುಮ್ಮನೆ ಹಂಗೆ ತಿಂದರೆ ಮನೆಗೆ ಕಾಯಿಪಲ್ಲೆ, ಸೊಪ್ಪಿನ ತರಕಾರಿ ಊಟ ಮಾಡ್ದಂಗೆ ಆಗ್ತದೆ ಅಷ್ಟೇ. ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ. ಪ್ರಯೋಜನ ಬೇಕಲ್ಲ, ಪ್ರಯೋಜನ ಆಗಬೇಕು ಅಂತಂದರೆ ಅದು ಅಲ್ಲಿಗೆ ಕರೆಕ್ಟಾಗಿ ರೀಚ್ ಆಗಬೇಕು. ರೀಚ್ ಆಗಬೇಕು ಅಂತಂದರೆ ಅದರ ಹಿಂದೆ ಇರುವಂತಹ ಆಳವಾದಂತಹ ಅಲ್ಲಿ ಅಧ್ಯಯನ ಆಗಿರಬೇಕು, ಅದರ ಬಗ್ಗೆ ಜ್ಞಾನ ಇರಬೇಕು, ಅದು ಬಹಳ ಮುಖ್ಯ. ಸುಮ್ಮನೆ ಭೂಮಿ ಆಮೇಲೆ ತಿಂದರೆ ಒಳ್ಳೆಯದು, ನೆಲ್ಲಿಕಾಯಿ ತಿಂದರೆ ಒಳ್ಳೆಯದು, ಕುಂಬಳಕಾಯಿ ರಸ ಕುಡೀರಿ ಅಂತ ಹೇಳಿದರು, ನಾನೇ ಹೇಳಿದ್ದೀನಿ ಕುಂಬಳಕಾಯಿ ರಸ ಕುಡೀರಿ ಅಂತಂದು ಯಾವುದೋ ಒಂದು ವಿಡಿಯೋದಲ್ಲಿ ಕುಡಿದು ಬಿಡೋದು. ಅದು ಯಾವ ಸ್ಥಿತಿಯಲ್ಲಿ, ಯಾವ ಕಂಡೀಷನಲ್ಲಿ, ಯಾವ್ದ್ರ ಜೊತೆಗೆ, ಎಷ್ಟು ದಿವಸ, ಎಷ್ಟು ಪ್ರಮಾಣದಲ್ಲಿ, ಇದನ್ನು ನೀವು ಅರ್ಥೈಸ್ಕೊಳ್ಳೋದಾಗೆ ನೀವು ಏನು ಕುಡಿದ್ರೂ ಕೂಡ ದಟ್ ಈಸ್ ಸಿಂಪ್ಲಿ ನ್ಯಾಷನಲ್ ವೇಸ್ಟ್. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ, ಸುಮ್ಮನೆ ಆಯುರ್ವೇದದ ಬಗ್ಗೆ ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ ಅಪಪ್ರಚಾರವನ್ನು ಮಾಡೋದು ಬೇಡ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕ.